नमस्ते वीक्षकरे, नानु डॉक्टर जे वि किरण लैंगिक तज्ञ मैसूरु। नन्न लास्ट वीडियोदल्लि महिळेयर लैंगिक समस्येगळु मत्तु अदर कारणगळेनु अन्नोदन्न हेळिद्दे। इवत्तिन वीडियोदल्लि महिळेयर लैंगिक समस्येगे परिहारगळु एनेनु माडबहुदु इदर बग्गे हेळ्तेने। नावु 15 ವರ್ಷದಿಂದೆ ಸೆಕ್ಷುವಲ್ ಹೆಲ್ತ್ ಕ್ಲಿನಿಕ್ ಅಂತ ಶುರು ಮಾಡಿದಾಗ ಬರಿ 5% ಮಾತ್ರ ಮಹಿಳೆಯರು ಲೈಂಗಿಕ ಸಮಸ್ಯೆಗೆ ಅಂತ ಬರ್ತಾ ಇದ್ದರು। ಆದರೆ ಈಗ ಅದು 4ರಿಂದ 5 ಪಟ್ಟು ಜಾಸ್ತಿ ಆಗಿದೆ। ಕಾರಣ ಇಷ್ಟೇ, ಒಂದು ಮಹಿಳೆಯ ಇಂಡಿಪೆಂಡೆಂಟ್ ಆಗ್ತಾ ಇದ್ದಾರೆ, ತಮ್ಮಲ್ಲಿ ಯಾವುದೇ ತೊಂದರೆ ಇದ್ದರೂ ಅದನ್ನ ಪರಿಹಾರ ಮಾಡ್ಕೊಳ್ಳಕ್ಕೆ ಟ್ರೈ ಮಾಡ್ತಾರೆ। ಎರಡನೇದು ಮೀಡಿಯಾದಲ್ಲಾಗ್ಲಿ अथवा आर्टिकल न्यूज पेपर डाक्टर अदन्न ओपन डिस्कशन इदेनागतिदे जागृति अंत बेळीता इदे। महिळेयु इल्ल ताने इंडिविजुअल क्लिनिक गे बंदु तन्न परिहारन माड्कोंतारे, अदरवैस अवर हस्बैंड जोतेगे बंदु तम्म एनु तोंदरे इदे अदन्न केळि अदर बग्गे तिळ्कोंडु अदक्के मेडिसिन अन्नु तगोंतारे। ಮಹಿಳೆಯಲ್ಲಿ ಒಂದು ಲೈಂಗಿಕ ಪ್ರಚೋದನೆ ಅಂತ ಬರಬೇಕಾದರೆ ಮೇನ್ ಶಾರೀರಿಕ ಇರಬೇಕು, ಮಾನಸಿಕ ಕಂಫರ್ಟಬಲ್ ಇರಬೇಕು, ಅದರ ಜೊತೆಗೆ ಅವಳಲ್ಲಿರೋ ಒಂದು ಕಲ್ಪನೆಗಳು ಮತ್ತೆ ಸಂಗಾತಿ ಒಡಗಿನ ಸಂಬಂಧ ಇವುಗಳೆಲ್ಲ ಕಂಫರ್ಟಬಲ್ ಝೋನ್ ಇದ್ದಾಗ ಮಾತ್ರ ಅವಳಲ್ಲಿ ಒಂದು ಲೈಂಗಿಕ ಆಸಕ್ತಿ ಪ್ರಚೋದನೆ ಎಲ್ಲ ನಾರ್ಮಲ್ ಆಗಿ ಬರುತ್ತದೆ। ಈಗ ಶಾರೀರಿಕ ಸಮಸ್ಯೆಯಲ್ಲಿ ಮುಖ್ಯವಾಗಿ ಬರುವಂತದ್ದು ಒಂದು ಹಾರ್ಮೋನಲ್ ಇಂಬ್ಯಾಲೆನ್ಸ್, ಸೆಕ್ಷುವಲ್ ಹಾರ್ಮೋನ್, ರಿಪ್ರೊಡಕ್ಟಿವ್ ಹಾರ್ಮೋನ್, ಈಸ್ಟ್ರೋಜನ್ ಆಗಲಿ, ಪ್ರೊಜೆಸ್ಟೆರಾನ್ ಮತ್ತೆ ಸ್ಮಾಲ್ ಅಮೌಂಟ್ ಆಫ್ ಟೆಸ್ಟೋಸ್ಟೆರಾನ್, ಇದು ಇಂಬ್ಯಾಲೆನ್ಸ್ ಆದಾಗ ಲೈಂಗಿಕ ಆಸಕ್ತಿ ಮತ್ತೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಕಡಿಮೆ ಆಗುತ್ತೆ। ಇದಕ್ಕೆ ಗುಡ್ ನಮ್ಮಲ್ಲಿ ಡ್ರಗ್ ಅಂದ್ರೆ ಶತಾವರಿ, ಇದರಲ್ಲಿ ಏನಿದೆ ಅಂದ್ರೆ ಫೈಟೋ ಈಸ್ಟ್ರೋಜನ್ ಇದೆ, ಇದು ಹಾರ್ಮೋನ್ ಇಂಬ್ಯಾಲೆನ್ಸ್ ಅನ್ನು ನಾರ್ಮಲ್ ಮಾಡುತ್ತೆ। ಇದರ ಜೊತೆಗೆ ಒಂದು ಅನ್ಕಂಟ್ರೋಲ್ ಬಿಪಿ ಇದ್ದಾಗ, ಅನ್ಕಂಟ್ರೋಲ್ ಡಯಾಬಿಟಿಸ್ ಇದ್ದಾಗ ಅಥವಾ ಥೈರಾಯ್ಡ್ ಅನ್ಕಂಟ್ರೋಲ್ ಇದ್ದಾಗ ಅದನ್ನ ಅದರದೇ ಆದ ಒಂದು ಎಕ್ಸ್ಪರ್ಟ್ ಗೆ ತೋರಿಸಿ ಕಂಟ್ರೋಲ್ ಮಾಡ್ಕೊಳ್ಳೋದ್ರಿಂದ ಲೈಂಗಿಕ ಆಸಕ್ತಿ ಜಾಸ್ತಿ ಆಗುತ್ತೆ। ನ್ಯೂರೋಲಾಜಿಕಲ್ ನರ ದೌರ್ಬಲ್ಯತೆ ಅಂತ ಹೇಳ್ತೀವಿ, ಇದಕ್ಕೆ ಅಶ್ವಗಂಧ ಏನಿದೆ ಇದು ತುಂಬಾ ಎಫೆಕ್ಟಿವ್ ಆಗಿ ವರ್ಕ್ ಮಾಡುತ್ತೆ। ನೆಕ್ಸ್ಟ್ ಬಂದು ಮಾನಸಿಕ ಕಾರಣದಲ್ಲಿ ಈ ಭಯ, ಆತಂಕ, ಗಾಬರಿ, ಉದ್ವೇಗ ಇವುಗಳಲ್ಲಿ ಅಥವಾ ಅದರ ಜೊತೆಗೆ ಮಾನಸಿಕ ಖಿನ್ನತೆ ಇವುಗಳು ಬಂದಾಗ ಕೌನ್ಸಿಲಿಂಗ್ ಮತ್ತೆ ಸೈಕೋಥೆರಪಿ ಇದು ತುಂಬಾ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ। ಇದರ ಜೊತೆಗೆ ಯೋಗ ಇರಬಹುದು, ಧ್ಯಾನ ಇರಬಹುದು, ಇವುಗಳೇನ್ ಮಾಡುತ್ತೆ ಒಂದು ಮನಸ್ಸನ್ನ ಒಂದು ರಿಲ್ಯಾಕ್ಸೇಷನ್ ಮಾಡುತ್ತೆ, ಇದು ಲೈಂಗಿಕ ಆಸಕ್ತಿ ಜಾಸ್ತಿ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ। ಇದರ ಜೊತೆಗೆ ಬ್ರಾಹ್ಮಿ, ಗೋಕ್ಷೂರ, ಶತಾವರಿ ಈ ಡ್ರಗ್ಗಳು ಸಹ ಒಂದು ಸ್ಟ್ರೆಸ್ ಹಾರ್ಮೋನ್ ಅನ್ನು ಕಡಿಮೆ ಮಾಡಿ ಒಂದು ಸೆಕ್ಸ್ ಹಾರ್ಮೋನ್ ಅನ್ನು ಜಾಸ್ತಿ ಮಾಡೋದ್ರಿಂದ ಸೆಕ್ಷುವಲ್ ಇಂಟ್ರೆಸ್ಟ್ ಮತ್ತೆ ಸ್ಯಾಟಿಸ್ಫ್ಯಾಕ್ಷನ್ ಜಾಸ್ತಿ ಆಗುತ್ತೆ। ನೆಕ್ಸ್ಟ್ ರಿಲೇಶನ್ಶಿಪ್, ಸಂಬಂಧಗಳಲ್ಲಿ ಬಂದಾಗ ನಾವು ರಿಲೇಶನ್ಶಿಪ್ ಥೆರಪಿ ಅಂತ ಹೇಳ್ತೀವಿ ಅಥವಾ ಕಪಲ್ ಸೆಕ್ಸ್ ಥೆರಪಿ ಅಂತ ಹೇಳ್ತೀವಿ। ಇಲ್ಲಿ ಅವರಲ್ಲಿ ಆಗಿರುವಂತಹ ಫ್ಯಾಮಿಲಿ ಇಶ್ಯೂಸ್ ಇರಬಹುದು ಅಥವಾ ಏನಾದರೂ ಚಿಲ್ಡ್ರನ್ ಇಶ್ಯೂಸ್, ಅಡ್ಜಸ್ಟ್ಮೆಂಟಲ್ ಇಶ್ಯೂಸ್ ಈ ತರ ಪ್ರಾಬ್ಲಮ್ ಇದ್ದಾಗ ಅವುಗಳದೇ ಆದ ಒಂದು ಸೈಕೋಥೆರಪಿ ಕೊಟ್ಟಾಗ ಆ ಪ್ರಾಬ್ಲಮ್ಗಳು ಕಡಿಮೆ ಆದಾಗ ಮತ್ತೆ ಅವ್ರ ಹಸ್ಬೆಂಡ್ಗೆ ಪ್ರತಿಯೊಂದು ಈಗ ಸೆಕ್ಸ್ ಎಜುಕೇಶನ್ ಗಂಡ ಹೆಂಡತಿ ಇಬ್ಬರಿಗೂ ಹೇಳ್ಕೊಟ್ಟಾಗ ಅವರು ಬೆಡ್ರೂಮ್ ಅಲ್ಲಿ ಕಂಫರ್ಟಬಲ್ ಝೋನ್ ಇರ್ತಾರೆ ಮತ್ತೆ ಮ್ಯೂಚುವಲ್ ಸ್ಯಾಟಿಸ್ಫ್ಯಾಕ್ಷನ್ ಒಬ್ರಿಗೊಬ್ರು ಇರುತ್ತೆ, ಇದರಿಂದ ಎಷ್ಟೋ ಲೈಂಗಿಕ ತೊಂದರೆಗಳು ಕಡಿಮೆ ಆಗುತ್ತೆ। ಸಾಮಾಜಿಕವಾಗಿ ಬಂದಾಗ ಒಂದು ಕರೆಕ್ಟ್ ಲೈಂಗಿಕ ಶಿಕ್ಷಣವನ್ನು ಕೊಟ್ಟಾಗ ಬೋತ್ ಹಸ್ಬೆಂಡ್ ಮತ್ತು ವೈಫಿಗೆ ಎಷ್ಟೋ ಪ್ರಾಬ್ಲಮ್ಗಳು ಕಡಿಮೆ ಆಗುತ್ತೆ ಮತ್ತೆ ಮಿಕ್ಸ್ ಅಂಡ್ ಮಿಸ್ಕನ್ಸೆಪ್ಷನ್ ಅಂತ ಹೇಳ್ತೀವಿ ತಪ್ಪು ಕಲ್ಪನೆಗಳು, ಎಷ್ಟೋ ತಪ್ಪು ಕಲ್ಪನೆಗಳು ಕಡಿಮೆ ಆದಾಗ ಸಹ ಒಂದು ಲೈಂಗಿಕ ಆಸಕ್ತಿ ಪ್ರಚೋದನೆ ನಾರ್ಮಲ್ಗೆ ಬರುತ್ತೆ। ಕೆಲವೊಂದು ಡ್ರಗ್ ಹೇಳಬೇಕು ಅಂದ್ರೆ ಈಗ ಶತಾವರಿ, ಇದು ನಮ್ಮ ಒಂದು ಮಹಿಳೆಯರಿಗೆ ತುಂಬಾ ತುಂಬಾ ಒಳ್ಳೆ ಡ್ರಗ್, ಇದು ಇದರಲ್ಲಿ ಫೈಟೋ ಈಸ್ಟ್ರೋಜನ್ ಇರುತ್ತೆ, ವಿಟಮಿನ್ ಎ, ಬಿ, ಟೋಲು, ಜಿಂಕ್ ಎಲ್ಲ ಇರುತ್ತೆ, ಸೆಪೋನಿನ್ಸ್ ಇರುತ್ತೆ, ಇದು ಲಾಸ್ ಆಫ್ ಇಂಟ್ರೆಸ್ಟ್ ಒಂದು ಲೈಂಗಿಕ ಆಸಕ್ತಿ ಕಡಿಮೆ ಇದ್ದಾಗ
ಲ್ಯಾಕ್ಟೇಷನ್ ಮದರ್ಗೆ ಮತ್ತೆ ಇನ್ಫರ್ಟಿಲಿಟಿ ಉಮನ್ಗೆ ಇದು ತುಂಬಾ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಅಶ್ವಗಂಧ ಇದು ಒಂದು ಮೆನ್ಗೆ ವೆರಿ ಗುಡ್ ಡ್ರಗ್ ಆಫ್ ಚಾಯ್ಸ್. ಅದರ ಜೊತೆಗೆ ವುಮನ್ ನಲ್ಲಿ ಸೈಕಲಾಜಿಕಲ್ ಸೆಕ್ಷುಯಲ್ ಡಿಸಾರ್ಡ್ ಇದ್ದಾಗ ಇದರಲ್ಲಿ ವಿಥನಾಲಾಯ್ಡ್ ಮತ್ತೆ ಆಲ್ಕಲಾಯ್ಡ್ ಸೆಫಾನಿನ್ಸ್ ಇರುತ್ತೆ. ಇದು ಸ್ಟ್ರೆಸ್ ಹಾರ್ಮೋನ್ ಅನ್ನ ಕಡಿಮೆ ಮಾಡುತ್ತೆ, ಸೆಕ್ಸ್ ಹಾರ್ಮೋನ್ ಅನ್ನ ಸ್ಟಿಮ್ಯುಲೇಟ್ ಮಾಡುತ್ತೆ. ನೆಕ್ಸ್ಟ್ ಬಂದು ಗೋಕ್ಷೂರ, ಈ ಡ್ರಗ್ ಆಗ್ಲಿ ಅಥವಾ ಬ್ರಾಹ್ಮಿ, ಬ್ರಾಹ್ಮಿನಲ್ಲಿ ನಿಕೋಟಿನ್ ಇರುತ್ತೆ, ಬ್ರಾಹ್ಮಿನ್ ಇರುತ್ತೆ, ಇವುಗಳು ಸೈಕಲಾಜಿಕಲ್ ಸೆಕ್ಷುಯಲ್ ಪ್ರಾಬ್ಲಮ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಬಟ್ ವೀಕ್ಷಕರೇ, ಯಾವುದೇ ಒಂದು ಮೆಡಿಸಿನ್ ತಗೋಬೇಕಾದ್ರು ಅದು ಒಂದು ಅದರದೇ ಆದ ಎಕ್ಸ್ಪರ್ಟ್ ನ ಕನ್ಸಲ್ಟ್ ಮಾಡಿ ಅವ್ರ ಅದಕ್ಕೆ ಕಾರಣನ ಕಂಡಿಡಿದು ಯಾವ ಮೆಡಿಸಿನ್ ಯಾವ ಡೋಸ್ ಕೊಟ್ಟಾಗ ಆ ಒಂದು ಪ್ರಾಬ್ಲಮ್ ಅನ್ನ ಸರಿ ಮಾಡಬಹುದು ಅಂತ ಅವ್ರ ಅಡ್ವೈಸ್ ಕೊಟ್ಟಾಗ ಮಾತ್ರ ನಾವು ಮೆಡಿಸಿನ್ ಗೆ ಹೋಗ್ಬೇಕು ಹೊರತು ಸೆಲ್ಫ್ ಮೆಡಿಕೇಶನ್ ನಾಟ್ ಓನ್ಲಿ ಲೈಂಗಿಕ ಒಂದು ಪ್ರಾಬ್ಲಮ್ ಆಗ್ಬಹುದು ಅಥವಾ ಜನರಲ್ ಪ್ರಾಬ್ಲಮ್ ಇದ್ರೂ ನಾವು ತಗೋಬಾರದು. ಇದರ ಜೊತೆಗೆ ಲೈಂಗಿಕ ಆರೋಗ್ಯ ಅನ್ನೋದು ಬರೀ ಪುರುಷರೇ ಅಷ್ಟೇ ಸೀಮಿತ ಆಗಿಲ್ಲ, ಈಗ ಮಹಿಳೆಯರು ಸಹ ಅವರಲ್ಲಿ ಯಾವುದೇ ಒಂದು ಲೈಂಗಿಕ ತೊಂದರೆ ಇದ್ದಾಗ ಓಪನ್ ಆಗಿ ಡಿಸ್ಕ್ಲೋಸ್ ಮಾಡಿಕೊಂಡು ಅದಕ್ಕೆ ಒಂದು ಪರಿಹಾರ ಕಂಡಿಡಿದಾಗ ಒಂದು ರಿಲೇಶನ್ಶಿಪ್ ಗಂಡ ಹೆಂಡತಿ ಮಧ್ಯೆ ಇರುವಂತ ಒಂದು ಸಾಮರಸ್ಯ ಇಂಪ್ರೂವ್ಮೆಂಟ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಏನಾಗುತ್ತೆ, ತಮ್ಮ ಒಂದು ಸಿಟ್ಟನ್ನ ಮಕ್ಕಳ ಮೇಲೆ ಹಾಕೋದು ಅಥವಾ ಸೊಸೈಟಿ ಮೇಲೆ ಬೇರೆಯವ್ರ ಮೇಲೆ ಹಾಕೋದು ಎಷ್ಟೋ ಕಂಟ್ರೋಲ್ ಆಗುತ್ತೆ. ಮತ್ತೆ ಎಷ್ಟೋ ರಿಸರ್ಚ್ ಏನ್ ಹೇಳುತ್ತೆ ಅಂದ್ರೆ ಲೈಂಗಿಕ ಆರೋಗ್ಯ ಚೆನ್ನಾಗಿತ್ತು ಅಂದ್ರೆ ಒಂದು ಜನರಲ್ ಹೆಲ್ತ್ ಸಹ ತುಂಬಾನೇ ಇಂಪ್ರೂವ್ಮೆಂಟ್ ಆಗುತ್ತೆ. ಸೊ ಲೈಂಗಿಕ ಆರೋಗ್ಯದಿಂದ ಒಂದು ಸಂಬಂಧ ಆಗ್ಲಿ, ಒಂದು ನಾವೇನ್ ಹೇಳ್ತೀವಿ ಸೊಸೈಟಿಗೂ ಸಹ ಒಂದು ಬೆನಿಫಿಟ್ ತರಾನೇ ಆಗತ್ತೆ. ಸೊ ಯಾವುದೇ ಪ್ರಾಬ್ಲಮ್ ಇದ್ರೂ ಹತ್ತಿರ ಇರುವಂತ ಒಂದು ಲೈಂಗಿಕ ತಜ್ಞರನ್ನು, ಈಗ ಆನ್ಲೈನ್ ಕನ್ಸಲ್ಟೇಷನ್ ಇದೆ, ಡೈರೆಕ್ಟ್ ಕನ್ಸಲ್ಟೇಷನ್ ಇದೆ, ಅವ್ರನ್ನ ಭೇಟಿ ಮಾಡಿ ಅದು ಒಂದು ಕಾರಣವನ್ನು ಕಂಡಿಡ್ಕೊಳ್ಳೋದ್ರಿಂದ ತಮ್ಮ ಸಮಸ್ಯೆಯನ್ನ ಪರಿಹರಿಸ್ಕೋಬಹುದು. ಇದು ಇವತ್ತಿನ ನನ್ನ ವಿಡಿಯೋ.